ನಮ್ಮ ಸಮಾಜದಲ್ಲಿ ಎರಡು ರೀತಿಯಾದಂತಹ ಇದ್ದಾರೆ ಒಂದಷ್ಟು ಜನ ಒಂದು ಇರುವೆ ಪ್ರಾಣ ತೆಗೆಯೋದಕ್ಕೂ ಕೂಡ ನೂರು ಬಾರಿ ಯೋಚನೆ ಮಾಡ್ತಾರೆ ಆದರೆ ಇನ್ನೊಂದಿಷ್ಟು ಮಂದಿ ಎಂಥ ನಿರ್ಧಯಗಳಿರ್ತಾರೆ ಅಂದರೆ ಸಣ್ಣ ಸಣ್ಣ ಕಾರಣಕ್ಕೆ ಮನುಷ್ಯರ ಪ್ರಾಣವನ್ನೇ ತೆಗಿತಾರೆ ಇದೆಲ್ಲವನ್ನು ನೋಡ್ತಿದ್ರೆ ಸಮಾಜ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರಾಣವನ್ನು ತೆಗಿತಾನೆ ಅಂದರೆ ಅದೆಂತಹ ಮನಸ್ಥಿತಿ ಕ್ರೂರತೆ ಇರಬೇಡ ಅದರಲ್ಲೂ ಇತ್ತೀಚೆಗೆ ಅಂತಹ ಘಟನೆಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾವುದಕ್ಕೂ ಹೆದರೋದಿಲ್ಲ ಯಾವ ಸಂದರ್ಭದಲ್ಲಿ ಯಾರನ್ನು ಬೇಕಾದರೂ ಕಿಡ್ನ್ಯಾಪ್ ಮಾಡ್ತಾರೆ ಯಾರ ಪ್ರಾಣವನ್ನು ಬೇಕಾದರೂ ತೆಗೆದುಬಿಡ್ತಾರೆ ಯಾವ ಕೆಲಸವನ್ನು ಕೂಡ ಮಾಡಿಬಿಡ್ತಾರೆ ಇಂಥವರು ಅವರು ಬೆಳೆಯುವ ವಾತಾವರಣ ಅವರನ್ನು ಆ ರೀತಿಯಾಗಿ ರೂಪಿಸುತ್ತಾ ಅಥವಾ ಈಗಿನ ಸಿನಿಮಾಗಳಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ದಾರಾ ಅಥವಾ ಸೋಷಿಯಲ್ ಮೀಡಿಯಾದ ವಿಡಿಯೋಗಳಿಂದ ಪ್ರಭಾವಿತರಾಗ್ತಾರಾ ಅದು ಯಾವುದೂ ಕೂಡ ಅರ್ಥ ಆಗ್ತಾ ಇಲ್ಲ ಆದರೆ ಇತ್ತೀಚೆಗಂತೂ ಅಂತಹ ಇನ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ ಒಬ್ಬ ಇನ್ಯಾರದ್ದು ಪ್ರಾಣ ತೆಗಿತಾನಂತೆ ಇವ್ರ ಕಡೆಯವರು ಅವನು ಪ್ರಾಣ ತೆಗಿತಾರಂತೆ ಇದೇ ರೀತಿ ಆಗೋದನ್ನ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಇದೀಗ ನಿಜ ಜೀವನದಲ್ಲೇ ಅಂತಹ ಘಟನೆ ಸಾಲು ಸಾಲು ನಡೀತಾ ಇದೆ ಈ ಪೇಟಿಕೆ ಹಾಕಲು ಕಾರಣ ಸ್ಮೈಲ್ ನವೀನ ಎನ್ನುವ ಓರೋ ವ್ಯಕ್ತಿಯ ಪ್ರಾಣ ಹೋಗಿದೆ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಗೊತ್ತಿರಬಹುದು ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಈ ಸ್ಮೈಲ್ ನವೀನ ಅನ್ನುವಂಥವನ್ನ ಒಂದು ಹೆಸರನ್ನು ಕೇಳಿರ್ತೀರಿ ನವೀನ್ ಅನ್ನೋದು ಅವನ ಹೆಸರು ಸ್ಮೈಲ್ ಅನ್ನೋದನ್ನು ಅವರೇ ಸೇರಿಸ್ಕೊಂಡ್ರು ಅನಿಸುತ್ತೆ ಹೀಗಾಗಿ ಸ್ಮೈಲ್ ನವೀನ್ ಅಂತ ತಕ್ಕ ಮಟ್ಟಿಗೆ ರೀಲ್ಸ್ ಟಿಕ್ ಟಾಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ವೇದಿಕೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು ಆದರೆ ಇದೇ ಸ್ಮೈಲ್ ನಮ್ಮಿನ ಅನ್ನುವಂತಹ ವ್ಯಕ್ತಿಯನ್ನು ಅಪಹರಣ ಮಾಡಿ ಪ್ರಾಣವನ್ನು ತೆಗೆದಿದ್ದಾರೆ ಒಂದಷ್ಟು ಮಂದಿ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಆ ಪ್ರಾಣವನ್ನು ತೆಗೆದವರು ಯಾರು ಯಾವ ಕಾರಣಕ್ಕಾಗಿ ತೆಗೆದರು ಅನ್ನುವಂತಹ ವಿಚಾರ ಗೊತ್ತಾಗಿದೆ ಏನು ಘಟನೆ ಅನ್ನೋದನ್ನು ಹೇಳ್ತೀವಿ ಕೇಳಿ ಅದಕ್ಕೂ ಮುನ್ನ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಯಾಕೆ ಈ ಘಟನೆ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಹೇಗೆಗೆಲ್ಲ ಜನ ಓಡಾಡೋ ಪ್ಲೇಸ್ನಲ್ಲೇ ಕಿಡ್ನ್ಯಾಪ್ ಮಾಡ್ತಾರೆ ಹೇಗೆಗೆ ಪ್ರಾಣ ತೆಗಿತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಯಾಕಂದರೆ ಎಚ್ಚರಿಕೆಯಿಂದ ಇರಲೇಬೇಕು ಈ ಸಮಾಜದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಈ ಸ್ಮೈಲ್ ನವೀನ್ ಮೂಲತಃ ಬೆಂಗಳೂರಿನ ವ್ಯಕ್ತಿ ಈ ಟಿಕ್ ಟಾಕ್ ರೀಲ್ಸ್ ಸೇರಿದಂತೆ ಒಂದಷ್ಟು ಕಡೆಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ವ್ಯಕ್ತಿಯೂ ಕೂಡ ಹೌದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಈತ ಮೈಸೂರಿನ ಅರಮನೆಯ ಮುಂಭಾಗದ ವರಾಹ ಗೇಟ್ ಬಳಿ ಇಬ್ಬರ ಯುವ ಇಬ್ಬರ ಯುವತಿಯರ ಜೊತೆ ನವೀನ್ ಅನ್ನುವಂತಹ ವ್ಯಕ್ತಿ ರೀಲ್ಸ್ ಮಾಡ್ತಾ ಇರ್ತಾರೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತು ಒಂಬತ್ತು ಮುಕ್ಕಾಲರ ಸುಮಾರಿಗೆ ಅವರ ಫ್ರೆಂಡ್ಸ್ ಅವರ ಅಥವಾ ಅವ್ರ ಕುಟುಂಬದವರ ಗೊತ್ತಿಲ್ಲ ಆಚೆ ಒಬ್ಬರು ಹುಡುಗಿ ಈಚೆ ಒಬ್ಬರನ್ನ ಹುಡುಗಿನ ನೆಲೆಸ್ಕೊಂಡು ರೀಲ್ಸ್ ಮಾಡ್ತಾ ಇರ್ತಾರೆ ರೀಲ್ಸ್ ಮಾಡ್ತಿದ್ದಂತಹ ಸಂದರ್ಭದಲ್ಲೇ ಸುತ್ತಮುತ್ತ ಜನ ಓಡಾಡ್ತಾ ಇರ್ತಾರೆ ಜೊತೆಗೆ ಅರಮನೆಯ ಗೈಡಲ್ಲಿ ಇರ್ತಾರೆ ಇದೇ ಸಂದರ್ಭದಲ್ಲಿ ಎರಡು ಕಾರ್ನಲ್ಲಿ ಅಪರಿಚಿತರು ಬರ್ತಾರೆ ಬಂದಂಥವರು ಇದ್ದಕ್ಕಿದ್ದ ಹಾಗೆ ಈ ಸ್ಮೈಲ್ ನವೀನ್ ಅನ್ನುವಂತಹ ವ್ಯಕ್ತಿಯನ್ನು ಅಪಹರಣ ಮಾಡ್ತಾರೆ ಅಲ್ಲಿದ್ದಂತಹ ಜನರಿಗೂ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಅಲ್ಲಿದ್ದ ಸಿ ಸಿ ಕ್ಯಾಮ್ರಾಗಳಿಗೂ ತಲೆ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ ಕೂಡ ಅವರು ಯೋಚನೆ ಮಾಡಲ್ಲ ಒಂಬತ್ತುವರೆ ಅಂದರೆ ಮೈಸೂರಿನಂತಹ ನಗರದಲ್ಲಿ ಅದು ಅಂಥ ಟೈಮ್ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೊಂದುವರೆ ತನಕ ಮೈಸೂರು ನಗರ ಆ್ಯಕ್ಟಿವ್ ಆಗಿಯೇ ಇರುತ್ತೆ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಆ್ಯಕ್ಟಿವ್ ಆಗಿರುತ್ತೆ ಆದರೆ ಅಂತಹ ನಗರದಲ್ಲೇ ಜನ ಓಡಾಡೋ ಸಂದರ್ಭದಲ್ಲೇ ಇದ್ದಕ್ಕಿದ್ದ ಹಾಗೆ ಆತನನ್ನು ಅಪಹರಣ ಮಾಡ್ಕೊಂಡು ಹೋಗ್ತಾರೆ ಅಪಹರಣ ಮಾತ್ರ ಅಲ್ಲ ಕಾರ್ನಲ್ಲೇ ಆ ವ್ಯಕ್ತಿಯ ಪ್ರಾಣ ತೆಗೆದು ಅದಾದ ಬಳಿಕ ಸೀದಾ ನಂಜನಗೂಡಿನ ಗೋಳೂರು ಬಳಿ ನಾಲಿಗೆ ನವೀನ್ ಮೃತ ದೇಹವನ್ನು ಎಸೆದು ಹೋಗ್ಬಿಡ್ತಾರೆ ಅಲ್ಲಿ ಒಂದಷ್ಟು ಜನ ಈ ದೇಹವನ್ನು ನೋಡುತ್ತಾರೆ ಪೊಲೀಸ್ ಕೂಡ ಬರ್ತಾರೆ ಯಾರು ಏನು ಅಂತ ಗೊತ್ತಾಗೋದಿಲ್ಲ ಯಾಕಂದರೆ ಮುಖದ ಶೇಪ್ ಎಲ್ಲವೂ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿರುತ್ತೆ ಹೀಗಾಗಿ ಅಪರಿಚಿತ ವ್ಯಕ್ತಿಯ ಪ್ರಾಣ ಹೋಗಿದೆ ಅಂತ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ ಆಗ ಗೊತ್ತಾದಂತಹ ವಿಚಾರ ಅಂದರೆ ಈ ವ್ಯಕ್ತಿ ಸ್ಮೈಲ್ ನವೀನ್ ಅನ್ನುವಂತಹ ವ್ಯಕ್ತಿ ಅಂತ ಅದಾದ ಬಳಿಕ ಆತನ ಹಿನ್ನೆಲೆಯನ್ನು ಹುಡುಕೋದಕ್ಕೆ ಶುರು ಮಾಡ್ತಾರೆ ಯಾರು ಏನು ಅಂತ ಈ ಸ್ಮೈಲ್ ನವೀನ್ ಅನ್ನುವಂಥ ವ್ಯಕ್ತಿಯ ಹಿನ್ನೆಲೆಯೇನು ಅಷ್ಟು ಅದ್ಭುತವಾಗಿರಲಿಲ್ಲ ಈ ಸ್ಮೈಲ್ ನವೀನ್ ಅವತ್ತು ಇನ್ಯಾರ್ದೋ ಪ್ರಾಣವನ್ನು ತೆಗೆದಿದ್ದ ಇವತ್ತು ಈ ನವೀನ್ ಪ್ರಾಣವನ್ನು ಇನ್ಯಾರೋ ತೆಗೆದಿದ್ದಾರೆ ನೀವು ಟೋಬಿ ಸಿನಿಮಾ ನೋಡಿದರೆ ಅದರಲ್ಲಿ ಒಂದು ಅದ್ಭುತವಾದಂತಹ ಡೈಲಾಗ್ ಇದೆ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಮೇಲಾಧಿಕಾರಿ ಒಂದು ಡೈಲಾಗ್ ಹೇಳ್ತಾರೆ ನಾವು ಯಾರಿಗೂ ನಾಯಿಯಾದರೆ ನಮಗೆ ಇನ್ಯಾರೋ ನಾಯಿಯಾಗಿ ಬಿಡ್ತಾರೆ ಅಂತ ಅಂದರೆ ನಾವು ಯಾರಿಗೋ ನಾಯಿಯಾಗಿ ಕಚ್ಚಿಬಿಟ್ರೆ ನಮಗೆ ಇನ್ಯಾರೋ ಒಬ್ರು ನಾಯಿಯಾಗಿ ಕಚ್ಚಿ ಬಿಡ್ತಾರೆ ಅಂತ ಅದರಲ್ಲಿ ಟೋಬಿ ಪಾತ್ರ ರಾಜ್ಬಿ ಶೆಟ್ಟಿ ಯಾರ್ದೋ ಪ್ರಾಣ ತೆಗೆದಿರ್ತಾರೆ ಕೊನೆಗೆ ರಾಜ್ಬಿ ಶೆಟ್ಟಿ ಪ್ರಾಣ ತೆಗೆಯೋಕೆ ಇನ್ಯಾರೋ ಬರ್ತಾರೆ ಆ ಕಾರಣಕ್ಕಾಗಿ ಅಂಥದ್ದೊಂದು ಡೈಲಾಗ್ ಹೊಡಿತಾರೆ ಇಲ್ಲೂ ಕೂಡ ಅಷ್ಟೇ ಈ ಸ್ಮೈಲ್ ನವೀನ್ ಅನ್ನುವಂತಹ ವ್ಯಕ್ತಿ ಇನ್ಯಾರ್ದೋ ಪ್ರಾಣವನ್ನ ತೆಗೆದ ಕಾರಣಕ್ಕಾಗಿ ಇದೀಗ ಈ ನವೀನ್ ಪ್ರಾಣವನ್ನ ಇನ್ಯಾರೋ ತೆಗೆದಿದ್ದಾರೆ ಏನು ಸ್ಮೈಲ್ ನವೀನ್ ಹಿನ್ನೆಲೆ ಅಂದ್ರೆ ಈತ ಒಂದು ನಾಲ್ಕು ಜನ ಸ್ನೇಹಿತರ ಜೊತೆಗೂಡಿ ಈ ಹಿಂದೆ ಒರು ವ್ಯಕ್ತಿಯ ಪ್ರಾಣವನ್ನ ತೆಗೆದು ಈ ಕಾರ್ಪೊರೇಟರ್ ಆಗಿದ್ದರು ಈಗ ಮಾಜಿ ಕಾರ್ಪೊರೇಟರ್ ಆಗ ಕಾರ್ಪೊರೇಟರ್ ಆಗಿದ್ದಂತಹ ಸೋಮಣ್ಣ ಅನ್ನುವಂಥ ವ್ಯಕ್ತಿಯ ಅಣ್ಣನ ಮಗ ವಿನೋದ್ ಅಂತೇಳಿ ಆ ವಿನೋದ್ನ ಪ್ರಾಣ ಪ್ರಾಣವನ್ನು ತೆಗೆದುಬಿಟ್ಟಿದ್ರು ಅದಾದ ಬಳಿಕ ಎರಡು ಸಾವಿರದ ಇಪ್ಪತ್ತು ಜುಲೈ ಹದಿಮೂರನೇ ತಾರೀಕು ಈ ನಾಲ್ಕು ಜನರು ಕೂಡ ಕಗ್ಲಿಪುರ ಪೊಲೀಸ್ ಠಾಣೆಗೆ ಬಂದು ಶರಣಾಗಿರ್ತಾರೆ ನಾವೇ ಈ ರೀತಿಯಾಗಿ ಪ್ರಾಣವನ್ನು ತೆಗೆದಿದ್ದು ಅಂತ ಈಗ ಅಸಲು ವಿಚಾರ ಏನಂದರೆ ಆ ವಿನೋದ್ ಕಡೆಯವರು ಇದೀಗ ಸ್ಮೈಲ್ ನವೀನ್ ಪ್ರಾಣವನ್ನು ತೆಗೆದಿದ್ದಾರಂತೆ ಸದ್ಯ ಪೊಲೀಸರು ಎಂಟು ಮಂದಿಯನ್ನು ಬಂಧಿಸಿದ್ದಾರೆ ಇವರೆಲ್ಲರೂ ಸೇಡಿಗೋಸ್ಕರನೇ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಇದೀಗ ಪೊಲೀಸರು ಹೇಳ್ತಾ ಇದ್ದಾರೆ ಇದು ನೋಡಿ ನಡೆದಂತಹ ಘಟನೆ ಇನ್ನು ಎಂತೆಂಥ ಘಟನೆಗಳು ನಡೆಯುತ್ತೋ ಗೊತ್ತಿಲ್ಲ ನಿಮಗೆ ಈ ಘಟನೆ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸಮಾಜದಲ್ಲಿ ಎಂತೆಂಥ ಘಟನೆಗಳು ನಡೀತಾ ಇದೆ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ನಿಮಗೆ ಮಾಹಿತಿ ನೀಡಬೇಕಿತ್ತು ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ